ಘಟನೆಗಳು ಇರ್ಬೋದು, ಅದಕ್ಕೆ ಬೇಗ ಪೊಲೀಸರು ಅದನ್ನ ಕೇಳಿಸಿ. ನಾನು ಈ ವಿಚಾರಕ್ಕೆ ಬಂದಾಗ ನಾನು ಪೊಲೀಸ್ ಇಲಾಖೆಯನ್ನ ಶ್ಲಾಘನೆ ಬಯಸಿಕೆ ಮತ್ತು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಬೀಳ್ತೀನಿ. ಈಗಾಗಲೇ ಎಲ್ಲಾ ತಂಡ ಇದ್ ಮಾಡಿ ಇವತ್ತೇನು ದಿವ್ಯಶ್ರೀ ಅಂತ ಶಿಕ್ಷಕಿಯನ್ನ ಕೊಲೆ ಮಾಡಿರ್ತಕ್ಕಂತ ಹತ್ಯೆ ಮಾಡಿರ್ತಕ್ಕಂತ ಕೊಲೆಗಾರರನ್ನ ಈ ಕೂಡಲೇ ಹಿಡಿದು ಬಂಧಿಸಿ ಅವ್ರನ್ನ ಜೈಲು ಕಳಿಸೋ ಕೆಲಸ ಮಾಡಿದ್ದಾರೆ. ಇದು ಸ್ವಲ್ಪ ಬೇರೆಯವರಿಗೆ ಬಿಸಿ ಮುಟ್ಟತಕ್ಕಂತ ಒಂದು ಸಂದೇಶ ಸಾರ್ತಾ ಇದೆ. ಇವತ್ತೇನು ನಮ್ಮ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂತ ಇಲಾಖೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಬಿಡ್ತೀನಿ. ಈ ಮುಖಾಂತರವಾಗಿ ನಾನು ಹೊಸದಾಗಿ ಬಂದಿರತಕ್ಕಂತ ನಿಖಿಲ್ ಸಾಹೇಬ್ರಿಗೆ ಅಂದ್ರೆ ಎಸ್ ಪಿ ಅವರಿಗೆ ಒಂದು ಮನವಿ ಮಾಡಕ್ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗಾಂಜಾ ಏನು ವಶ ಆಗ್ತಾ ಇದೆ, ಸಿಗ್ತಾ ಇದೆ. ಈ ಪೆಡ್ಲರ್ನ ಈ 3 ತಿಂಗಳು ಒಳಗಡೆ ಮಟ್ಟ ಹಾಕ್ತಕ್ಕಂತ ಕಾರ್ಯಕ್ರಮ ನಾನು ನಿಮ್ ಜೊತೆ ಸೇರಿ ಒಗ್ಗೂಡ್ತಾ ಇದ್ದೀನಿ. ಇದೇ 99 ದಿನಗಳಲ್ಲಿ ಏನ್ ಈ ಪೆಡ್ಲರ್ಸ್ ಮತ್ತು ಗಾಂಜಾ ಸಪ್ಲೈ ಮತ್ತು ಡ್ರಗ್ ಸಪ್ಲೈ ಎಲ್ಲ ಆಗ್ತಿದೆ, ಇವ್ರಿಗೆ ಗ್ಯಾರಂಟಿ ಹಿಡಿಲೇಬೇಕು, ಇವ್ರಿಗೊಂದು ಮಟ್ಟ ಹಾಕ್ಲೇಬೇಕು ಅಂತ ನನ್ನ ಮನವಿ ಮುಖಾಂತರವಾಗಿ ಏನು ದಿವ್ಯಶ್ರೀಗಾಗಿರ್ತಕ್ಕಂಥ ಅನ್ಯಾಯವನ್ನ ಇದೇ ಶುಕ್ರವಾರ ದಿನ 5 ಗಂಟೆಗೆ ನಾವೆಲ್ಲಾ ಶಿಕ್ಷಕರು ಸುಮಾರು 3,000 ಜನ ಸೇರಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಈಗಾಗಲೇ ಮಾತುಕತೆ ಬೆಳಗ್ಗೆ ಮುಗಿದಿದೆ. ಅದನ್ನ ಮಾಡೋ ಮುಖಾಂತರವಾಗಿ ಪೊಲೀಸ್ ಇಲಾಖೆಗೆ ಥ್ಯಾಂಕ್ಸ್ ಹೇಳೋ ಮುಖಾಂತರವಾಗಿ ಇನ್ಯಾರು ಇಂಥ ಕೃತ ಕೆಲಸಕ್ಕೆ ಕೈ ಹಾಕಬಾರ್ದು ಅನ್ನೋ ಸಂದೇಶ ಮುಖಾಂತರವಾಗಿ ನಾನು ಪೊಲೀಸ್ ಇಲಾಖೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.